ಈ ಪುಲಕೇಶಿ ನಗರದಲ್ಲಿ ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಅಣ್ಣವರಿಗೆ ಇವತ್ತು 54ನೇ ವರ್ಷ ಹುಟ್ಟಿದ ಹಬ್ಬ ಶುಭಾಶಯಗಳು. ಇವತ್ತು ನಮ್ಮ ಪುಲಕೇಶಿ ನಗರ ಜನತೆ ಭಾರಿ ಸಂತೋಷವಾಗಿದ್ದಾರೆ ಅವರ ಹಬ್ಬ ಹುಟ್ಟಿದ ಹಬ್ಬಕ್ಕೆ. ಎಲ್ಲ ಇಡೀ ಪುಲಕೇಶಿ ನಗರ ಜನತೆ ಅವರಿಗೆ ಆಶೀರ್ವಾದ ಕೊಡ್ತಾವ್ರೆ. ಅವರು ಮಾಡಿರೋ ಅಭಿವೃದ್ಧಿ ಬಂದ್ಬಿಟ್ಟು ಯಾರು ಮಾಡಿಲ್ಲ ಇವತ್ತವರೆಗೂ. ಅವರು 10 ವರ್ಷ ರಾಜಕೀಯದಲ್ಲಿ ಏನೇನು ಮಾಡಿದ್ದಾರೆ ಈ ಪುಲಕೇಶಿ ನಗರದಲ್ಲಿ, ಇವತ್ತವರೆಗೂ ಯಾವ ಶಾಸಕರು ಮಾಡಿಲ್ಲ, ಯಾವ ಮಿನಿಸ್ಟ್ರು ಮಾಡಿಲ್ಲ ಈ ಕ್ಷೇತ್ರಕ್ಕೆ. ಅಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ, ನಮ್ಮ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಬಡವರು ಸಹಾಯ ಮಾಡಿದ್ದಾರೆ, ಸ್ಕೂಲು ಕಾಲೇಜು ಮತ್ತು ನೀರಿನ ವ್ಯವಸ್ಥೆ ಮತ್ತು ಮೋರಿ ವ್ಯವಸ್ಥೆ ಅಷ್ಟೆಲ್ಲ ಮಾಡಿದ್ದಾರೆ. ಅವ್ರ ವ್ಯವಸ್ಥೆಗಳು ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ಇನ್ನು ಮುಂದಕ್ಕೆ ಅವ್ರು ಗೆದ್ದು ಬಂದು ಮತ್ತೆ ಅದೇ ರೀತಿ ಸೇವೆ ಮಾಡಬೇಕು ಅಂತ ನಾವು ದೇವ್ರ ಹತ್ರ ಬೇಡ್ಕೊಳ್ತೀವಿ. ನಾವು ಅವರ ಇಡೀ ಕುಟುಂಬಕ್ಕೆ, ಅವ್ರ ಮಕ್ಕಳು ಎಲ್ರಿಗೆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಬೇಡ್ಕೊಳ್ತೀವಿ ನಾವು. ಎರಡನೇದು, ಅವ್ರು ಮಾಡಿರೋ ಅಭಿವೃದ್ಧಿಗೆ, ಅವರು ಇಟ್ಟಿರೋ ಪೆಂಡಿಂಗ್ ಕೆಲಸಕ್ಕೆ ಎಲ್ಲ ಇವತ್ತು ಹೊಸಬ್ರು ಬಂದು ಮಾಡ್ತಾವ್ರೆ. ಅವ್ರು ಏನೇನು ಅಲಾಟ್ಮೆಂಟ್ ಮಾಡಿಟ್ಟಿದ್ರು ಅದನ್ನು ಹೊಸಬ್ರು ಮಾಡ್ತಾವ್ರೆ. ಆಮೇಲೆ ಆಫೀಸ್ ಅಷ್ಟು ದೊಡ್ಡ ಆಫೀಸು ಕಟ್ಟಿದ್ದಾರೆ ಅವರು. ಒಂದು ಒಳ್ಳೆ ಇಂಜಿನಿಯರ್ಗಳಿದೆ ಮತ್ತು ದೊಡ್ಡ ದೊಡ್ಡ ಪರಿವರ್ತನೆ ಕರೆತು ವಾಸ್ತು ಪ್ರಕಾರ ಅಷ್ಟು ದೊಡ್ಡ ಆಫೀಸ್ ಕಟ್ಟಿದ್ದಾರೆ. ಅಂಥ ಆಫೀಸ್ನ ಬೇರೆಯವರು ಬಂದು ಉದ್ಘಾಟನೆ ಮಾಡಿದ್ರು, ನಮಗೆಲ್ಲ ಹೊಟ್ಟೆ ಸ್ವಲ್ಪ ತುಂಬ ಬೇಜಾರು, ನಮಗೆ ಹೇಳ್ಬಾರ್ದು. ಅದು ಭಗವಂತ ನೋಡ್ತಾ ಇರ್ತಾನೆ. ನಾವು ಇಂಥ ಒಂದು ಶಾಸಕರು ಮತ್ತೆ ಬರಲಿ ಅಂತ ಆ ದೇವ್ರಿಗೆ ಬೇಡಿಕೆ ಪ್ರಾರ್ಥನೆ ಮಾಡ್ಕೊತೀನಿ ನಾನು. ನಮಸ್ಕಾರ, ನನ್ನ ಹೆಸರು ಈಶ್ವರ ಅಂತ. ನಾನು ಪುಲಕೇಶಿ ನಗರ ಕ್ಷೇತ್ರದಲ್ಲಿ ಒಂದು